ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಜನ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆಗೆ ಭಾಗಿಯಾಗಿದ್ದಾರೆ ಈ ವೇಳೆ ದರ್ಶನ್ನ ಹಳೆಯ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣ ಬಗ್ಗೆ ಮುನ್ನೆಲೆಗೆ ಬರ್ತಾ ಇದೆ ಕಾರಣ ದರ್ಶನ್ ಮ್ಯಾನೇಜರ್ ಆಗಿದ್ದ ಮಲ್ಲಿಕಾರ್ಜುನ್ ಎರಡ್ ಸಾವಿರದ ಹದಿನೆಂಟರಿಂದಲೂ ನಾಪತ್ತೆಯಾಗಿದ್ದಾರೆ ನಟ ದರ್ಶನ್ ಗ್ಯಾಂಗ್ ಮೇಲೆ ಶುರುವಾಗಿದೆ ಮತ್ತೊಂದು ಡೌಟ್ ಹೌದು ನಟ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣ ಈಗ ಎಲ್ಲರಿಗೂ ನೆನಪಾಗಿತೊಡಗಿದೆ ಶಿವನ ಮುಂದೆ ನಂದಿ ಹೇಗೋ ಹಾಗೆ ಚಕ್ರವರ್ತಿ ಸಾಮ್ರಾಟನ ಮಂತ್ರಿಯಂತೆ ನಟ ದರ್ಶನ್ ಜೊತೆಯಾಗಿ ಸದಾ ಇರ್ತಿದ್ದ ಮಲ್ಲಿಕಾರ್ಜುನ್ ದರ್ಶನ್ ಅವರ ಕಾಲ್ಶೀಟ್ ಸಂಭಾವನೆ ಎಲ್ಲವನ್ನ ಮ್ಯಾನೇಜ್ ಮಾಡ್ತಿದ್ದ ಈತ ಸಿನಿಮಾ ನಿರ್ಮಾಪಕರು ಮೀಡಿಯಾದವರು ಪತ್ರಕರ್ತರು ಇವರೆಲ್ಲ ದರ್ಶನ್ನ ಭೇಟಿ ಮಾಡಬೇಕು ಅಂತಂದ್ರೆ ಮಲ್ಲಿಕಾರ್ಜುನ್ ಅವರಿಂದಾನೇ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಿತ್ತು ಅಷ್ಟರ ಮಟ್ಟಿಗೆ ಚಕ್ರವರ್ತಿ ಸಾಮ್ರಾಜ್ಯದ ಶಕ್ತಿಶಾಲಿ ಮಂತ್ರಿಯಾಗಿದ್ದ ಈ ಮಲ್ಲಿಕಾರ್ಜುನ್ ದರ್ಶನ್ ವ್ಯವಹಾರಗಳ ಮಾನಿಟರ್ ದರ್ಶನ್ ಅವರ ಎಲ್ಲಾ ಹಣಕಾಸು ವ್ಯವಹಾರಗಳನ್ನ ಮಾನಿಟ್ ಮಾಡ್ತಿದ್ದ ಈ ಮಲ್ಲಿಕಾರ್ಜುನ್ ದರ್ಶನ್ ಒಡೆತನದ ಪ್ರೊಡಕ್ಷನ್ ಸಂಸ್ಥೆ ಹಾಗೂ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಉಸ್ತುವಾರಿಯನ್ನ ಕೂಡ ವಹಿಸಿಕೊಂಡಿದ್ದ ಈ ಮಲ್ಲಿಕಾರ್ಜುನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಇದ್ದಕ್ಕಿದ್ದಂತೆ ಪರಾರಿಯಾಗಲು ಕಾರಣ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಸಾಲ ಅಂತ ಹೇಳಲಾಗ್ತಾ ಇದೆ ಹೌದು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರುವ ಈ ಭೂಪ ತಲೆ ಮರೆಸಿಕೊಂಡಿದ್ದಾನೆ ಹಲವರ ಜೊತೆ ಸೇರ್ಕೊಂಡು ಯಶ್ ಅಭಿನಯದ ಮೊದಲ ಸಲ ಚಿತ್ರವನ್ನ ಮಲ್ಲಿಕಾರ್ಜುನ್ ನಿರ್ಮಾಣವನ್ನ ಮಾಡಿದ್ರು ಮೊದಲ ಸಲ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಸಿಕ್ಕಿತ್ತು ಕಲೆಕ್ಷನ್ ಮಾತ್ರ ಆಗಿರಲಿಲ್ಲ ಅಷ್ಟೇ ಹೀಗಾಗಿ ಮಲ್ಲಿಕಾರ್ಜುನ್ಗೆ ನಷ್ಟ ಆಯ್ತು ಎಂಬತ್ತು ಲಕ್ಷ ಸಾಲದ ಹೊರೆ ಮಲ್ಲಿಕಾರ್ಜುನ್ ತಲೆ ಮೇಲೆ ಇತ್ತು ನಟ ದರ್ಶನ್ ರಿಂದ ತೊಂಬತ್ತು ಲಕ್ಷ ಸಾಲವನ್ನ ತೆಗೆದುಕೊಂಡಿದ್ದ ಮಲ್ಲಿಕಾರ್ಜುನ್ ಅಂದ್ರೆ ದರ್ಶನ್ ಒಬ್ಬರೇ ಮಲ್ಲಿಕಾರ್ಜುನ್ಗೆ ತೊಂಬತ್ತು ಲಕ್ಷವನ್ನ ಕೊಟ್ಟಿದ್ರು ಏನೋ ಮಲ್ಲಿಕಾರ್ಜುನ್ ಹೇಳಿ ಕೇಳಿದಾಗೆಲ್ಲಾ ದಿನಕರ್ ಕೂಡ ಲಕ್ಷಾಂತರ ರೂಪಾಯಿಯನ್ನ ಹಣ ಕೊಡ್ತಿದ್ರು ಈ ಹಣವೆಲ್ಲಾ ಪಡೆದು ಹಳೆಯ ಸಾಲವನ್ನ ತೀರಿಸಿದ್ದ ದರ್ಶನ್ ಕೈಗೂ ಸಿಗದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಎಸ್ಕೇಪ್ ಆಗಿದ್ದ ಒಟ್ಟು ಸಾಲದ ಮೊತ್ತ ಹತ್ತರಿಂದ ಹನ್ನೆರಡು ಕೋಟಿ ಅಂತ ಹೇಳಲಾಗ್ತಾ ಇದೆ ಸಂಪಾದನೆ ಹಣದ ಹರಿವು ಚೆನ್ನಾಗಿಯೇ ಇದ್ರೂ ತಮ್ಮ ಸಾಲವನ್ನ ಮಾತ್ರ ಮಲ್ಲಿಕಾರ್ಜುನ್ ತೀರಿಸಿಕೊಂಡಿರಲಿಲ್ಲ ಹೀಗಾಗಿ ಸಾಲ ಬೆಳೆದು ಬೆಳೆದು ಇದೀಗ ಹತ್ತರಿಂದ ಹನ್ನೆರಡು ಕೋಟಿ ಸಾಲವಾಗಿದೆ ಸಾಲ ಕೊಟ್ಟವರು ಇದೀಗ ದರ್ಶನ್ ಹಾಗೂ ದಿನಕರ್ ಅವರನ್ನ ಕೇಳ್ತಿದ್ದಾರಂತೆ ಅರ್ಜುನ್ ಸರ್ಜಾ ನಿರ್ಮಾಣದ ಪ್ರೇಮ ಬರಹ ಚಿತ್ರದ ವಿತರಣೆಯಲ್ಲಿ ವಂಚನೆ ಆರೋಪವನ್ನು ಎದುರಿಸುತ್ತಿದ್ದ ಮಲ್ಲಿಕಾರ್ಜುನ್ ದರ್ಶನ್ ಮ್ಯಾನೇಜರ್ ಒಂದು ಕೋಟಿ ರೂಪಾಯಿ ವಂಚಿಸಿದ ಬಗ್ಗೆ ದೂರು ಕೂಡ ದಾಖಲೆ ಮಾಡಿದ್ರು ಅರ್ಜುನ್ ಸರ್ಜಾ ಅವರು ಈ ಪ್ರಕರಣದ ಬಳಿಕ ಮಲ್ಲಿಕಾರ್ಜುನ್ ಮೇಲೆ ಗರಂ ಆಗಿದ್ದ ನಟ ದರ್ಶನ್ ಬಳಿಕ ರಾತ್ರೋ ರಾತ್ರಿ ನಾಪತ್ತೆಯಾಗಿದ್ರು ದರ್ಶನ್ಗೆ ಸೇರಿದ ಹತ್ತು ಕೋಟಿ ಹಣ ವಂಚನೆ ಮಾಡಿದ್ದ ಮಲ್ಲಿಕಾರ್ಜುನ್ ಮೇಲೆ ಆರೋಪ ಬಂದಿತ್ತು ನಾಪತ್ತೆಯಾಗುವ ಮುನ್ನ ಮಲ್ಲಿಕಾರ್ಜುನ್ ತಮ್ಮ ಪತ್ನಿಗೆ ಪತ್ರವೊಂದನ್ನು ಬರೆದಿದ್ದ ಅಂತ ಹೇಳಲಾಗ್ತಾ ಇದೆ ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಮಲ್ಲಿಕಾರ್ಜುನ್ ಬಗ್ಗೆ ಅನುಮಾನ ಬರತೊಡಗಿದೆ ನಟ ದರ್ಶನ್ ಅವರ ಹಳೆಯ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಬದುಕಿದ್ದಾರಾ ಅಥವಾ ರೇಣುಕಾಸ್ವಾಮಿಯಂತೆ ಕೊಲೆಗಾಗಿ ಹೋಗಿರಬಹುದಾ ಎನ್ನುವಂತಹ ಸಂದೇಹ ಎಲ್ಲರಲ್ಲೂ ಮನೆ ಮಾಡಿದೆ